ಹಾಯ್ ಫ್ರೆಂಡ್ಸ್, ಮೈತ್ರಿ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ. ನಮ್ಮ ದೇಶ ನಿಜವಾಗಿಯೂ ಕೂಡ ವೇದವು ಧರ್ಮಭೂಮಿ ಕರ್ಮಭೂಮಿ, ಏಕೆಂದರೆ ಎಲ್ಲೂ ಕೂಡ ನಡೆಯದ ಚಮತ್ಕಾರ ಇಲ್ಲಿ ನಡೆಯುತ್ತದೆ. ಒಂದು ಹಸು ತನ್ನ ಸ್ತನಗಳಿಂದ ಸರಿಯಾಗಿ ಒಂದು ಶಿವಲಿಂಗನ ಮೇಲೆ ಹಾಲಿನ ಅಭಿಷೇಕ ಮಾಡುತ್ತದೆ. ಇದು ಹೇಗೆ ಸಾಧ್ಯ, ಈ ಚಮತ್ಕಾರದ ಜಾಗ ಯಾವುದು, ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನೋಡುವ ಮುನ್ನ ಆ ಮಹಾಶಿವನ ಮೇಲೆ ನಿಮಗೂ ಭಕ್ತಿ ಇದ್ದರೆ ತಪ್ಪದೇ ವಿಡಿಯೋವೊಂದನ್ನು ಲೈಕ್ ಮಾಡಿ. ಹೌದು, ಈ ವಿಷಯ ತಿಳಿದು ಬರುತ್ತಿರುವುದು ಛತ್ತೀಸ್ಗಢನ ಗರ್ಭ ಜಿಲ್ಲೆಯಲ್ಲಿ ಕಂಕೆ ಎನ್ನುವ ಗ್ರಾಮದಿಂದ. ಅಲ್ಲಿನ ಶಿವಾಲಯವು ಕಂಕೇಶ್ವರ, ಅಲ್ಲಿರುವ ಶಿವಲಿಂಗ ಕಂಕೇಶ್ವರ ಎಂದು ಪ್ರಸಿದ್ಧವಾಗಿದೆ. ಇನ್ನು ಪುರಾತನ ಕಾಲದಲ್ಲಿ ಒಂದು ಹಸು ತನ್ನ ಸ್ತನಗಳಿಂದ ಸರಿಯಾಗಿ ಶಿವಲಿಂಗದ ಹತ್ತಿರ ನಿಂತು ಅಭಿಷೇಕ ಮಾಡಲು ಪ್ರಯತ್ನಿಸುತ್ತಿರುತ್ತದೆ. ಆಗ ಅಲ್ಲೇ ಇದ್ದ ಓರ್ವ ಭಕ್ತ ದೂರದಿಂದ ರಪ್ಪನೆ ಕೋಲನ ಜೋರಾಗಿ ಎಸೆದು ನೋಡಿದ. ಏನು ಮಾಡುತ್ತಿದೆ ಈ ಹಸು ಶಿವಲಿಂಗವನ್ನು ಅನ್ನೋ ಭ್ರಮೆಯಿಂದ ಆತ ಈಗ ಇದನ್ನು ಮಾಡಿದ. ಇನ್ನು ಆ ಕೋಲು ಸರಿಯಾಗಿ ಹಸುವಿನ ಸ್ತನಗಳಿಗೆ ತಗುಲುತ್ತದೆ. ನಂತರ ಹೊಡೆದು ಹೋದ ಶಬ್ದ ಕೂಡ ಬರುತ್ತದೆ. ಬಂದು ಜೋರಾಗಿ ಶಬ್ದದಿಂದ ಆತ ಏನು ಹೊಡೆದು ಹೋಯ್ತಲ್ಲ ಅಂತ ಬೆಚ್ಚು ಬೀಳ್ತಾನೆ. ಜೊತೆಗೆ ಆ ಹಸುವಿನ ಸ್ತನಗಳಿಂದ ರಕ್ತಸ್ರಾವ ಕೂಡ ಆಗ್ತಿತ್ತು. ಹೀಗಾಗಿ ಶಿವಲಿಂಗ ಚೂರಾಗಿತ್ತು. ಆಗ ಆ ವ್ಯಕ್ತಿಯು, ಈ ಚಮತ್ಕಾರ ನೋಡಿ ನನ್ನನ್ನು ಕ್ಷಮಿಸು ಶಿವ, ನನಗೆ ಈ ಹಸುವಿನ ಮಹಿಮೆ ಗೊತ್ತಿರಲಿಲ್ಲ, ಹೀಗಾಗಿ ನಾನು ಈ ರೀತಿ ಮಾಡಿದೆ, ನಾನು ನಿನಗೆ ಒಂದು ದೇವಾಲಯವನ್ನು ಕಟ್ಟಿಸುತ್ತೇನೆ ಎಂದು ಹೇಳಿ ಆ ಕೂಡಲೇ ದೇವಾಲಯವನ್ನು ನಿರ್ಮಾಣಿಸಿ ಅಲ್ಲಿ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದನು. ಅಲ್ಲಿ ಮತ್ತೊಂದು ಚಮತ್ಕಾರ ಏನಂದರೆ ಅಕ್ಕಿಯು ಕೂಡ ಅನ್ವಾಗಿ ಬೆಂದು ಹೋಗುತ್ತದೆ. ಮತ್ತೊಂದು ಕಡೆ ಈಗಲೂ ಕೂಡ ಒಂದು ಹಸುವಿನ ಬಂದು ತನ್ನ ಹಾಲಿನಿಂದ ಅಭಿಷೇಕ ಮಾಡಿ ಹೋಗುತ್ತದೆ. ಈ ಆಶ್ಚರ್ಯವನ್ನು ಕೂಡ ಸುತ್ತಮುತ್ತಿನ ಜನರು ಈಗಲೂ ಕೂಡ ತಂಡೋಪ ತಂಡೋಪವಾಗಿ ಬಂದು ನೋಡಿಕೊಂಡು ಹೋಗ್ತಿರ್ತಾರೆ. ಒಟ್ಟಿನಲ್ಲಿ ಈ ಕಂಠೇಶ್ವರನ ನಂಬಿದವರನ್ನ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ನಮಗೆ ತಿಳಿಸಿ. ಧನ್ಯವಾದಗಳು.